ದಾನವರ ಸೈನ್ಯವು ಕಡಲು ಕಡೆಯುವ ಸಮಯವು. ಎಸ್ ವೀಕ್ಷಕರೇ, ನಾವಿವತ್ತು ನಿಮ್ಗೆ ಶಾಕಿಂಗ್ ವಿಚಾರವೊಂದನ್ನ ಹೇಳ್ತಾ ಇತ್ತು. ಯುವ ಜನತೆಯ ಅತಿ ಆಕರ್ಷಣೀಯ ಹಾಗೂ ಪ್ರತಿಷ್ಠಿತ ಕಿಂಗ್ ಫಿಶರ್ ಬಿಯರ್ನಲ್ಲಿ ಅಪಾಯಕಾರಿ ಅಂಶ ಪತ್ತೆಯಾಗಿದೆ. ಮೈಸೂರು ಜಿಲ್ಲೆಯ ನಂಜನಗೂಡಿನಲ್ಲಿರುವ ಯುನೈಟೆಡ್ ಬ್ರಿವರ್ಸ್ ಕಂಪನಿ ತಯಾರಿಸಿದ್ದ ಬಿಯರ್ನಲ್ಲಿ ಸೆಡಿಮೆಂಟ್ ಅಂಶ ಪತ್ತೆಯಾಗಿದ್ದು, ಸದ್ಯ ಮೈಸೂರಿನ ಅಬಕಾರಿ ಪೊಲೀಸರು ಬಿಯರ್ ಬಾಟಲ್ಗಳನ್ನ ಮಾರಾಟ ಮಾಡದಂತೆ ಬ್ರೇಕ್ ಹಾಕಿ ಪ್ರಕರಣವನ್ನ ದಾಖಲಿಸಿದ್ದಾರೆ. ಜನಿಸಿತು ನೋಡಿ ಸುರಪಾನ, ಆಯಿತು ಲೋಕಕ್ಕೆ ಮಧುಪಾನ, ಸೃಷ್ಟಿಯೇ. 7E ಹಾಗೂ 7C ನಮೂನೆಯ ದಿನಾಂಕ 15/7/2023 ಬಾಟ್ಲಿಂಗ್ ಆದ ಬಿಯರ್ನಲ್ಲಿ ಈ ಸೆಡಿಮೆಂಟ್ ಅಂಶ ಕಂಡುಬಂದಿದೆ. ಪರಿಣಾಮ 25 ಕೋಟಿ ಮೌಲ್ಯದ 78,678 ಬಾಕ್ಸ್ ಬಿಯರ್ಗಳನ್ನು ವಶಪಡಿಸಿಕೊಂಡಿರುವ ಅಬಕಾರಿ ಪೊಲೀಸರು ಈ ಬಿಯರ್ ಮನುಷ್ಯನ ಬಾಡಿಗೆ ನಾಟ್ ವೆಲ್ ಎಂದಿದ್ದಾರೆ. ಕಿಂಗ್ ಫಿಶರ್ ಸ್ಟ್ರಾಂಗ್ ಹಾಗೂ ಕಿಂಗ್ ಫಿಶರ್ ಅಲ್ಟ್ರಾ ಲ್ಯಾಗರ್ ಬಿಯರ್ನಲ್ಲಿ ಸೆಡಿಮೆಂಟ್ ಅಂಶ ಪತ್ತೆಯಾಗಿದ್ದು, ಈ ಮಾಹಿತಿ ತಿಳಿದ ಕೂಡಲೇ ಬಿಯರ್ ಸ್ಯಾಂಪಲ್ ಅನ್ನು ಕೆಮಿಕಲ್ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಈ ಕುರಿತು 2/8/2023 ಕೆಮಿಕಲ್ ವರದಿ ಬಂದಿದ್ದು, ವರದಿಯಲ್ಲಿ ಅನ್ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಅಂತ ತಿಳಿದು ಬಂದಿದೆ. ಒಟ್ಟು 78,678 ಬಿಯರ್ ಬಾಕ್ಸ್ಗಳು ಸರಬರಾಜಾಗಿತ್ತು. ಅಷ್ಟರ ವೇಳೆಗೆ ಎಲ್ಲಾ ಬಾಕ್ಸ್ಗಳನ್ನ ತಡೆಹಿಡಿಯಲಾಗಿದೆ. ಕೆಲ ಡಿಪೋದಿಂದ ಮದ್ಯ ಮಾರಾಟ ಅಂಗಡಿಗಳಿಗೂ ವಿತರಣೆಯಾಗಿತ್ತು. ರಿಟೈಲ್ನಲ್ಲೂ ಸೇಲ್ ಆಗದಂತೆ ತಡೆಹಿಡಿಯಲಾಗಿದೆ. ಗುಣಮಟ್ಟದ ಬಿಯರ್ ತಯಾರು ಮಾಡದ ಕಾರಣ ನಂಜನಗೂಡಿನ ಬಿಯರ್ ತಯಾರಿಕಾ ಕಾರ್ಖಾನೆ ಕಂಪನಿಯ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇನ್ಹೌಸ್ ಕೆಮಿಸ್ಟ್ರಿ ಅವರು ಕೊಟ್ಟಿರುವ ವರದಿಯಲ್ಲಿ ಈ ಬಿಯರ್ ಮನುಷ್ಯರು ಕುಡಿಯಲು ಯೋಗ್ಯವಲ್ಲ ಎಂದು ಬಂದ ವರದಿ ಆಧರಿಸಿ ಕ್ರಮವನ್ನ ಕೈಗೊಳ್ಳಲಾಗಿದೆ. ದೇವದಾನವರ ಸೈನ್ಯವು ಕಡಲು ಕಡೆಯುವ ಸಮಯ ಪ್ರಕಾರ ಸುಮಾರು 25 ಕೋಟಿ ಅಂತ ಅಂದಾಜು ಮಾಡಿದೆ. ಇದು ದಿನಾಂಕ 15/7/2028 ಈ ಉತ್ಪಾದನಾ ಘಟಕದಲ್ಲಿ ಉತ್ಪಾದನೆಯಾದಾಗ ನಮ್ಮಲ್ಲಿ 2 ಲ್ಯಾಬ್ರೇಟ್ರಿ ಇದೆ. ಅದನ್ನು ಬಾಟ್ಲಿಂಗ್ ಮಾಡುವಾಗ ಅಲ್ಲಿ ಬ್ರೀವರಿಯಲ್ಲಿ ಒಂದು ಇನ್ಹೌಸ್ ಕೆಮಿಸ್ಟ್ ಅಂತ ಇದ್ದಾರೆ, ಅವರು ವರದಿ ಕೊಟ್ಟರು ಇದು ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಎಲ್ಲ ಪ್ಯಾರಾಮೀಟ್ರಲ್ಲಿ ಕರೆಕ್ಟಾಗಿದೆ ಅಂತ ವರದಿ ಕೊಟ್ಟ ಮೇಲೆ ಅದನ್ನು ಬಾಟ್ಲಿಂಗ್ ಮಾಡಲಿಕ್ಕೆ ಅವಕಾಶ ನೀಡಲಾಗಿತ್ತು. ನಂತರದಲ್ಲಿ ನಮ್ಮ ಸರ್ಕಾರದ ಕರ್ನಾಟಕ ಸರ್ಕಾರದ ಚೀಫ್ ಕೆಮಿಕಲ್ ಎಕ್ಸಾಮಿನರ್ ಬೆಂಗಳೂರಲ್ಲಿದೆ, ಅವರ ವರದಿ ಮೇಲೆಗೆ ವರದಿ ರಿಪೋರ್ಟ್ ಬಂತು. ಅದರಲ್ಲಿ ಕೂಡ ಅದು ಫಿಟ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, ಆಮೇಲೆ ಎಲ್ಲ ಪ್ಯಾರಾಮೀಟ್ರಲ್ಲಿ ಸರಿ ಇದೆಯಾ ಅಂತ ವರದಿ ಬಂದಿದ್ದರಿಂದಾಗಿ ಅದನ್ನು ವಿವಿಧ ಡಿಪೋಗಳಿಗೆ ವಿತರಣೆ ಮಾಡಲಾಗಿತ್ತು. ಇದು ಉತ್ಪಾದನೆಯಾಗಿ ಒಂದು 10 ದಿನಗಳ ನಂತರದಲ್ಲಿ ಇದು ಕೆಮಿಕಲ್ ರಿಯಾಕ್ಷನ್ ಇರ್ಬೋದೇನೋ, ನಂತರದಲ್ಲಿ ಇದು ಈ ಸೆಡಿಮೆಂಟ್ಸ್ ಕಂಡು ಬಂದಿದೆ. ಇದನ್ನು ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿದ್ದೀವಿ. ಅದರಿಂದಾಗಿ ಈಗ ಸದ್ಯಕ್ಕೆ ಯಾರಿಗೂ ಕೂಡ ಗ್ರಾಹಕರಿಗೆ ಯಾವುದೇ ರೀತಿ ಈ ಬಿಯರು ಸಿಗದಂತೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಹಾಗೆ ಗುಣಮಟ್ಟದ ಬಿಯರನ್ನು ತಯಾರಿಸಬೇಕೆಂದು ನಮ್ಮ ಬ್ರಿವರಿ ನಿಯಮಗಳಲ್ಲಿ ಈ ನಿಯಮ ಕಡ್ಡಾಯ ಇದೆ. ಸೊ ಅದರಿಂದಾಗಿ ಬ್ರಿವರಿಯವರ ವಿರುದ್ಧ ಕೂಡ ನಾವು ಪ್ರಕರಣವನ್ನು ದಾಖಲಿಸಿದ್ದೀವಿ. ಇವರಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಅವರು ನೀಡುವ ಉತ್ತರವನ್ನು ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತದೆ.